హాయ్ పండు. హే పండు. ఏంటి పండు? అదేంటి పండు? తిరు ఏకాంబరం నా పేరు. సీరియస్ గా తీసుకున్నావా? యాక్చువల్ గా నీ గాలి పోయింది. బ్లాక్ బస్టర్ తిరుని ఇప్పుడు కేవలం సన్నెక్స్ లో మాత్రమే చూసి ఎంజాయ్ చేయండి. 4K క్వాలిటీ డాల్బీ అట్మాస్ లో ఎక్స్పీరియన్స్ చేయాలి అంటే ఇప్పుడే సన్నెక్స్ యాప్ ని సబ్స్క్రైబ్ చేసుకోండి. నోడు మగ్లే, ఈ ప్రాబ్లమ్ ఎలా హెణుమక్కలకు కామన్ ఆగి ఇరుతమ్మా. నిన్న మనసు ನನಗೂ ಅರ್ಥ ಆಗುತ್ತೆ. ಆದರೆ ನೀನು ತುಂಬಾ ಯೋಚನೆ ಮಾಡಿ ಕನ್ಫ್ಯೂಸ್ ಆಗಂತದೆಲ್ಲ ಇಲ್ಲೇನೂ ಇಲ್ಲ. ಇದೇನ ಅಷ್ಟೊಂದು ದೊಡ್ಡ ವಿಷಯ ಏನಲ್ಲ. ನಿಜ ಹೇಳಬೇಕು ಅಂತಂದ್ರೆ ಇವರುಗಳೇ ಅಮ್ಮ ನಿಜವಾದ ಮನುಷ್ಯರು. ಇದೇ ನಿಜವಾದ ವಿಶೇಷ. ಇವರೇ ನಿಜವಾದ ಸಂಬಂಧಿಕರು. ಮತ್ತೆ ಇದು ಇದು ನಿಜವಾದ ಜೀವನ ಕಣಮ್ಮ. ಹೌದಮ್ಮ, ಇವತ್ತು ನಡೆದ ಕೆಲವು ಘಟನೆಗಳಿಂದ ನಾವು ಕೂಡ ಇರಿಟೇಟ್ ಆಗಿದ್ದೀವಿ. ಆದರೆ ನೀನೊಂದ್ಸಲ ಡೀಪ್ ಆಗಿ ಯೋಚನೆ ಮಾಡಿ ನೋಡು. ಇವತ್ತು ಬಂದು ನಮಗೆಲ್ಲ ಇರಿಟೇಟ್ ಆಗೋ ಹಾಗೆ ಬಿಹೇವ್ ಮಾಡಿದ್ರಲ್ಲ, ಅವರೆಲ್ಲ ಹೊರಗಿನ ಜನ ನಮ್ಮ. ಇವರೆಲ್ಲ ವಿಶೇಷವಾದ ದಿನಗಳಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ. ಅದು ಅಲ್ಲದೆ ಇವರೆಲ್ಲ ನೋಡೋದಕ್ಕೆ ಮಾತ್ರ ಹೊರಟು ಆದರೆ ಮನಸ್ಸಲ್ಲೇನು ಕೆಡಕಿರೋದಿಲ್ಲ. ಇವತ್ತು ನಮ್ಮ ಸುತ್ತ ನಡೆದಿದ್ದೆಲ್ಲ ವಿಷಯಗಳು ತುಂಬ ಓಪನ್ ಹಾರ್ಟಿಂದ ಮುಚ್ಚು ಮರೆ ಇಲ್ದಲೆ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರಮ್ಮ. ನೋಡು ಮಗಳೇ, ನಾನೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೋ. ನಾನು ಕೂಡ ತುಂಬ ದೊಡ್ಡ ಸಂಪ್ರದಾಯಸ್ಥ ಮನೆಯಲ್ಲೇ ಹುಟ್ಟಿ ಬೆಳೆದವನಮ್ಮ. ನಮ್ಮ ಮನೆಯಲ್ಲಿ ಏನೇ ವಿಶೇಷ ಆದರೂ ಇಡೀ ಊರಿನ ಜನನೇ ಸೇರ್ತಿದ್ರು. ಅದು ನಮಗೆ ಎಷ್ಟು ಹೆಮ್ಮೆ ಸಂತೋಷ ತರ್ತಿತ್ತು ಗೊತ್ತಾ? ಅದೇ ಥರನೇ ಅಮ್ಮ ಇವರೆಲ್ಲರೂ. ಮನಸ್ಸಲ್ಲೊಂದು ಹೊರಗೊಂದು ಇಟ್ಕೊಳ್ಳೋದಕ್ಕೆ ಬರದೇ ಇಲ್ಲ ಇವ್ರಿಗೆ. ಇದೆಲ್ಲ ಒಂಥರ ಸಂಭ್ರಮ. ಇದು ನಾವುಗಳು ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದು ಸೇರ್ಕಂಡ್ವಿ. ಇಂಥ ಸಂತೋಷಗಳೆಲ್ಲ ನಮ್ಮಿಂದ ದೂರ ಆಗೋಯ್ತಮ್ಮ. ಇವತ್ತು ನನಗೆ ಇಷ್ಟೆಲ್ಲ ನೋಡಿದ್ಮೇಲಿಂದ ಈ ನನ್ನ ಮಗಳಿಂದ ನನಗೆ ಅದೆಲ್ಲ ವಾಪಸ್ ಸಿಕ್ತು ಅನ್ನೋ ತೃಪ್ತಿ ಇದೆ ನನಗೆ. ನೋಡು ಮಗಳೇ, ನೀನು ಸಿಟಿನಲ್ಲಿ ಹುಟ್ಟಿ ಬೆಳೆದವಳು. ಅಲ್ಲಿ ನಮಗೇನೇ ಒಳ್ಳೇದಾದರೂ ನಾವು ನಾಲ್ಕೇ ಜನ, ನಮಗೇನೇ ಕೆಟ್ಟದಾದರೂ ನಾವು ನಾಲ್ಕೇ ಜನ. ಆದ್ರೆ ಇಲ್ಲ ಹಂಗಲ್ಲ. ಕಷ್ಟ ಅಂತಂದ್ರೆ ಸಾಕು, ಇಡೀ ಊರು ಊರೇ ಬಂದು ಆ ಕಷ್ಟನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಕಡೆವರೆಗೂ ನಿಲ್ತಾರಮ್ಮ ಇಲ್ಲಿ ಜನ. ಇಲ್ಲಿ ಮನೆಗಳು ದೂರ ದೂರ ಇರಬಹುದು, ಆದ್ರೆ ಮನಸ್ಸು ಹತ್ರದಲ್ಲಿರುತ್ತೆ ಯಾವಾಗಲೂ. ಅಲ್ಲಿ ಸಿಟಿನಲ್ಲಿ ಫ್ಲಾಟ್ ಸಿಸ್ಟಮ್, ಮನೆಗಳೆಲ್ಲ ಅಂಟ್ಕೊಂಡು ಪಕ್ಕನೇ ಇರುತ್ತೆ. ಆದ್ರೆ ಮನುಷ್ಯ ಮತ್ತೆ ಮನಸ್ಸು ದೂರ ದೂರವೇ. ಮಗಳೇ, ಇದನ್ನೆಲ್ಲ ನಾನು ನಿನಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳ್ತಿಲ್ಲ ಕಣೆ. ನನಗೆ ಅರ್ಥ ಆಗಿರೋ ಸತ್ಯನ ನಾನು ನಿನಗೆ ತಿಳಿಸಿ ಹೇಳ್ತಿದ್ದೀನಿ ಅಷ್ಟೇ. ನೋಡು ಮಗಳೇ, ನೀನು ಹುಟ್ಟಿದಾಗಿಂದ ಬೆಂಗಳೂರಲ್ಲೇ ಬೆಳೆದ್ಬಿಟ್ಟೆ. ಈಗ ಹಳ್ಳಿ ಲೈಫ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಂಗೊಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಾನೇನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀನು ಎದುರುಕಳೆ ಅಷ್ಟೆಲ್ಲ ಸೀರಿಯಸ್ ಆಗಿ ಏನಿಲ್ಲ ಅಮ್ಮ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಕಂದ? ಅಪ್ಪ, ನೀವ್ ಹೇಳ್ತಾ ಇರೋದು ನನ್ ಬುದ್ಧಿಗೆ ಸರಿ ಅನ್ನಿಸ್ತಾ ಇದೆ. ಆದ್ರೆ ನನ್ ಮನಸ್ಸಿಗೆ ಸಮಾಧಾನ ಸಿಕ್ತಿಲ್ಲ ಅಪ್ಪ. ಸ್ವಲ್ಪ ಟೈಮ್ ಬೇಕು ಅನ್ನಿಸ್ತಿದೆ. ಎಲ್ರು ಊಟಕ್ ಬನ್ನಿ ಬನ್ನಿ ಬನ್ನಿ. ಎಲ್ಲ ಊಟಕ್ಕೆ ನಡೀರಿ. ಸ್ಫೂರ್ತಿ ಸಿರಿ ಕರ್ಕೊಂಡೋಗಿ ಇವಳನ್ನ. ಬಾಮ್ಮ ನಡೀರಿ ಬಾ. ಹೊರಡಿ, ನೀವೆಲ್ಲ ಬರ್ತೀನಿ ನಾನು. ಹೋಗು ಹೋಗಿರ. ಜನನಿ ಹತ್ರ ಅಷ್ಟೆಲ್ಲ ಹೇಳಿದ್ರಲ್ಲ, ಅವಳಷ್ಟೇ ಅಲ್ಲ
ನಾನು ಕನ್ಫ್ಯೂಸ್ ಆಗಿದ್ದೀನಿ. ನಿಜ ಹೇಳಿ, ಇಲ್ಲಿ ಇಷ್ಟೆಲ್ಲ ಆಯ್ತಲ್ಲ, ನಿಮ್ ಮನ್ಸಿಗೆ ಏನು ಬೇಜಾರಾಗಿಲ್ವಾ? ನೋಡು ದೇವಕಿ, ಏನೇ ಆಗ್ಲಿ ನನಗೆ ನನ್ನ ಮಕ್ಕಳ ಜೀವನನೇ ಮುಖ್ಯ ಕಣೆ. ಆ ವಿಷಯದಲ್ಲಿ ಕ್ಲಿಯರ್ ಆಗಿದ್ದೀನಿ ನಾನು. ತುಂಬಾ ಯೋಚನೆ ಮಾಡಬೇಡವೆ, ಎಲ್ಲ ಸರಿ ಹೋಗುತ್ತೆ. ಬಾ ಊಟಕ್ಕೆ ಹೋಗೋಣ. ಬಾರೆ ಬಾ. ಹೇಗಿದೆ ಕಂದ ಈಗ? ಪರವಾಗಿಲ್ಲ ಅಪ್ಪ. ನಾನ್ ಹೇಳದ್ನಲ್ಲ, ಅವರೇ ಇವ್ರು, ಸ್ಕಿನ್ ಏನೋ ಅಷ್ಟೇನ್ ಚೆನ್ನಾಗಿಲ್ಲ, ಬೇಸ್ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ ಮೇಡಮ್. ಮುಹೂರ್ತಕ್ಕೆ ಸಾರಿ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ತಕ್ಕಂತೆ ಐ ಶ್ಯಾಡು ಸ್ಮ್ಯಾಚ್ ಮಾಡಬೇಡಿ. ಎಸ್ ಮೇಡಮ್. ಸ್ಕಿನ್ ಅಲ್ಲಿ ರ್ಯಾಶಸ್ ಇದೆ, ಮ್ಯಾಚ್ ಮಾಡಬೇಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಐಶ್ವರ್ಯ, ಐಶ್ವರ್ಯ ರಾಜ್. ವಾಟ್ ಎವರ್, ಇಲ್ಲೇನ್ ನಡೀತಿದೆ ಅಂತ ಸ್ವಲ್ಪ ಹೇಳ್ತೀರಾ? ನಾಳೆ ಬೆಳಗ್ಗೆ ಮುಹೂರ್ತ ಇದೆಯಲ್ವಾ, ಅದಕ್ಕೆ ಶಾರ್ಪ್ ಆಗಿ 6:00 ರೆಡಿ ಆಗ್ಬಿಡಿ. ಈ ಬ್ಯೂಟಿಷಿಯನ್ಸ್ ಎಲ್ಲ ತುಂಬಾ ಬ್ಯುಸಿ, ನಾನ್ ಹೇಳಿದೀನಿ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ಏನೋ ನಮ್ಮನೆ ಮದ್ವೆ ಅಂತ ಬಂದಿದ್ದಾರೆ, ಲೇಟ್ ಮಾಡಬೇಡಿ. ನಾಳೆ ಇವರಿಬ್ರು ನಿಮ್ಗೆ ಸೀರೆ ಉಡ್ಸಿ ಮೇಕಪ್ ಮಾಡ್ತಾರೆ. ಅದೆಲ್ಲ ಏನು ಬೇಡ, ನಾವೇ ಮಾಡ್ಕೋತೀವಿ. ನೋಡಿದೀನಿ ನೀವು ಮಾಡ್ಕೊಂಡಿರೋದನ್ನ, ಸಿಟಿಲಿ ಬೆಳೆದಿದ್ದೀರಾ ಅಷ್ಟೇ. ನಿಮ್ಮತ್ರ ಹೇಳ್ಕೊಳ್ಳೋ ತರ ಯಾವ ಟೇಸ್ಟು ಇಲ್ಲ. ನಿಮ್ಮ ಎಂಗೇಜ್ಮೆಂಟ್ ವಿಡಿಯೋನ ನಾನು ನೋಡಿದ್ದೀನಿ, ಅದ್ರ ಹೇಗ್ ರೆಡಿ ಆಗಿದ್ದೀರಿ ಅಂತನೂ ಗೊತ್ತು. ನೋಡಿ, ಮದ್ವೆ ಹುಡುಗಿ ಅಂದ್ರೆ ತುಂಬಾ ಬ್ರೈಟ್ ಆಗಿ ಕಾಣಿಸ್ಬೇಕು. ಇವ್ರತ್ರ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳಿದೆ, ಅದಕ್ಕೆ ಇವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ನಿಮ್ಗೆ ಇವರೇನಾ ಆಲ್ ಇನ್ ಆಲ್? ವಾಟ್ ವಾಟ್ ಯು ಮೀನ್? ಅದೇ ಮೇಕಪ್, ಮೇಕಪ್ಗೆ. ಎಸ್, ಬಟ್ ನಾನು ಗೈಡ್ ಮಾಡ್ತೀನಿ, ಅದನ್ನ ಕೇಳ್ಕೊಂಡು ಅವರು ಮೇಕಪ್ ಮಾಡ್ತಾರೆ. ಚೆನ್ನಾಗಿದೆ ಟೇಸ್ಟು. ಸರಿ, ಬೆಳಿಗ್ಗೆ ಡಿಲೇ ಮಾಡಬೇಡಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇವರು ತುಂಬಾ ಬ್ಯುಸಿ. ನಿಮ್ ಮೇಕಪ್ ಮುಗಿಸ್ಬಿಟ್ಟು ಅವ್ರು ಬೇರೆ ವೆಡ್ಡಿಂಗ್ ಹೋಗ್ಬೇಕು. ಏನೋ ರಾಜ್ ಫ್ಯಾಮಿಲಿ ಅಂತ ಬಂದಿದ್ದಾರೆ, ಎಕ್ಸ್ಪೆಷಲಿ ನಾನ್ ಕರ್ದಿದ್ದೀನಿ ಅಂತ. ನಮ್ ಫ್ಯಾಮಿಲಿಗ್ ಬರೋ ಹುಡುಗಿ ಅಂದ್ರೆ ನೋಡಕ್ ಸ್ವಲ್ಪನಾದ್ರೂ ನನ್ ಲೆವೆಲ್ ಇರ್ಬೇಕಲ್ವಾ? ಓಕೆ, ನಾಳೆ 6:00 ಮರಿಬೇಡಿ. ಬಾಯ್. ಹ, ದೇವ್ರೆ, ಇನ್ನ ನಾಳೆ ಏನೇನ್ ಡ್ರಾಮಾ ಆಗುತ್ತೋ ಏನೋ. ಸರಿ, ಎಲ್ರು ಬೇಗ ಮಲ್ಕೊಂಬಿಡೋಣ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕಲ್ವಾ? ಹೌದೌದು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ನೀವೆಲ್ಲ ಇಲ್ಲಿ ಮಲಗಿ, ನಾನು ರವಿ ಶ್ರೀರಾಮ್ ಆ ಕಡೆ ರೂಮ್ ಅಲ್ಲಿ ಮಲಗ್ತೀವಿ. ರವಿ ಚರಣಿ ನೈಟ್. ಬರ್ದೇನು, ಎಲ್ಲ ಬರುತ್ತೆ. ಕಟ್ಕೊಂಡವನ್ಗೆ ಹೆಸರಿದ್ ಕರೆಯೋಷ್ಟು ನಾಲ್ಗೆ ಉದ್ದ ಐತೆ.
ಒಂದ್ನಿಮಿಷ. ಹಲೋ ಜನನಿ. ಹಲೋ. ಹಲೋ ಜನನಿ. ಹಲೋ, ನಾನು ರಿಯಾ ಮಾತಾಡ್ತಾ ಇದ್ದೀನಿ. ಹಲೋ 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 ಜನನಿ, ನಾನು ರಿಯಾ, ಕೇಳಿಸ್ತಿದ್ಯಾ? ಹಲೋ ಹಲೋ, ಒಂದ್ನಿಮಿಷ ಒಂದ್ನಿಮಿಷ, ಇಲ್ಲಿ ಸಿಗ್ನಲ್ ಸಿಗ್ತಿಲ್ಲ. ಹಾಂ, ಓಕೆ ಓಕೆ. ಹಲೋ ಹಲೋ. ಹಾ ರಿಯಾ, ಇವಾಗ ಕೇಳಿಸ್ತಾ ಇದೆ, ಹೇಳು. ಇದು ಯು ಎಸ್ ನಂಬರಾ? ಹಾ ಹೌದು, ಈಗ ಯು ಎಸ್ ಅಲ್ಲೇ ಇದ್ದೀನಿ. ಹೈಯರ್ ಸ್ಟಡಿಗೋಸ್ಕರ ಇಲ್ಲಿ ಬಂದೆ, ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಓ, ವೆರಿ ಗುಡ್ ರಿಯಾ. ಹಾ ಹೌದು, ನಮ್ ಗ್ಯಾಂಗ್ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಶರತ್ ಹತ್ರ ಮಾತಾಡ್ದಾಗ ಗೊತ್ತಾಯ್ತು ಇವತ್ ನಿನ್ ಮದ್ವೆ ಅಂತ. ಅದನ್ ಕೇಳಿ ನಂಗೆ ತುಂಬಾ ಶಾಕ್ ಆಯ್ತು. ಲೈಫ್ ಅನ್ನೋದೆಷ್ಟು ವಿಚಿತ್ರ ಅಲ್ವಾ? ನಾ ಡಮ್ಮೆಗ್ ಓದ್ತಾ ಇದ್ದೆ, ಪಿ ಜಿನು ಮುಗಿಸ್ಕೊಂಡೆ, ಈಗ ಫಾರಿಂಗ್ ನಲ್ಲಿ ಸೆಟ್ಲ್ ಆಗಿದ್ದೀನಿ. ಆದ್ರೆ ಕಾಲೇಜ್ ಟಾಪರ್ ಜನನಿಗೆ ಈಗ ಮದ್ವೆ. ಅಸರಿ, ಶರತ್ ಹೇಳ್ದ ನೀ ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಮಿಲಿಗೆ ಮದ್ವೆಯಾಗಿ ಹೋಗ್ತಿದ್ದೀಯಂತೆ. ನಂಗ್ ಚೆನ್ನಾಗ್ ಗೊತ್ತಿತ್ತು ಜನನಿ, ನೀ ದೊಡ್ಡ ಅಚಿವರ್ ಆಗೇ ಆಗ್ತೀಯ ಅಂತ. ಹಾ ಓಕೆ ಓಕೆ, ಬೆಳಿಗ್ಗೆ ನಿನ್ ಮದ್ವೆ ಇದೆ, ನಾನು ತುಂಬಾ ಮಾತಾಡಿ ಡಿಸ್ಟರ್ಬ್ ಮಾಡಲ್ಲ. ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಹಾ ಬಾಯ್. ತಪ್ಪಾ ಬಟ್ಟೆ ಅಂತ ಅನ್ನಿಸ್ತಾ ಇದೆಯಾ ಜಾನು? ಇಲ್ಲಿ ಎಲ್ಲನೂ ಡಿಸೈಡ್ ಮಾಡೋರೆ ಗಂಡಸ್ರು. ನೀನ್ ಹುಟ್ಟಾಗ್ಲಿಂದ ನೀನೇನ್ ಓದ್ಬೇಕು, ನೀನೇನ್ ಮಾಡ್ಬೇಕು ಅಂತ ನಿಮ್ ಅಪ್ಪ ಡಿಸೈಡ್ ಮಾಡಿದ್ರು. ಇನ್ ನೀನ್ ಮದ್ವೆ ಆದ್ಮೇಲೆ ಆ ಧರ್ಮರಾಜ್ ಡಿಸೈಡ್ ಮಾಡ್ತಾನೆ. ನಾನ್ ಕೂಡ ಪೃಥ್ವಿನ ಈ ಧರ್ಮರಾಜ್ದ ನೋಡ್ದಾಗ್ಲೂ ತುಂಬಾ ಒಳ್ಳೆ ಮನುಷ್ಯರು ಅಂತ ಅನ್ಕೊಂಡು ನಾನು ನಿನ್ಗೆ ರೆಕಮೆಂಡ್ ಮಾಡ್ದೆ. ಆದ್ರೆ ಇವತ್ತು ಅವ್ರ ಕಡೆ ಅವರು ಅವ್ರ ಜೊತೆಯಲ್ಲಿ ಇದ್ದವ್ರ ಬಿಹೇವಿಯರ್ ನೋಡ್ದಾಗ್ಲೇ ಗೊತ್ತಾಯ್ತು ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ. ನನಗ್ ನನ್ ಮೇಲೆ ಕೋಪ ಬರ್ತಿದೆ ಜಾನು. ಆದ್ರೆ ಇವತ್ತು ಯೋಚನೆ ಮಾಡಿ ನೋಡಿದ್ರೆ ಅವತ್ ಎಂಗೇಜ್ಮೆಂಟ್ ಆಗಿದ್ದ ದಿನದಿಂದ ಇವತ್ ಛತ್ರಕ್ ಬರೋವರ್ಗುನು ಎಲ್ಲ ಚಿಕ್ಕ ಚಿಕ್ಕ ವಿಷಯನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅಷ್ಟ್ ಮಾತ್ರ ಅಲ್ಲ, ಈ ಪೃಥ್ವಿ ವಿಷ್ಯದಲ್ಲೂ ನಿನ್ ಆಸೆ ಡಿಸಿಷನ್ ಅಂತ ಯಾವುದೂ ಇಲ್ಲ. ಆತರ ಏನೂ ಇಲ್ಲ, ನನ್ಗೂ ಪೃಥ್ವಿ ಅಂದ್ರೆ ಇಷ್ಟಾನೆ. ಅಫ್ಕೋರ್ಸ್ ನಿಂಗ್ ಇಷ್ಟ ಆಗಿದೆ. ಯಾವ್ದಕ್ ಇಷ್ಟ ಆಗಿದೆ? ನೀನಾಗೆ ಪೃಥ್ವಿನ ಇಷ್ಟಪಟ್ಟಿಲ್ಲ, ನಿನ್ ಅಪ್ಪಂಗ್ ಇಷ್ಟ ಆಗಿದೆ ಅಂತ ಅಲ್ವಾ ನಿಂಗೂ ಪೃಥ್ವಿ ಇಷ್ಟ ಆಗಿರೋದು. ಅವತ್ ಪೃಥ್ವಿನ ಅವ್ರ ಫ್ಯಾಕ್ಟ್ರಿಲಿ ಹೋಗಿ ನೋಡ್ದಾಗ್ಲೂ ನೀನಾಗ ನೀನೇ ಏನು ಡಿಸಿಷನ್ ತಗೊಂಡಿರ್ಲಿಲ್ಲ, ಆಗ್ಲೂ ನಿಮ್ ಅಪ್ಪನೇ ಹೇಳಿದ್ರು ಇದ್ ಸರಿ ಅಂತ. ಲೈಫಲ್ಲಿ ಒಂದ್ ವಿಷಯ ಹೇಳ್ಬೇಕಾದ್ರೆ ಜನನಿಗೆ ಇದೇ ಸರಿ ಅಂತ ಅವರೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ನೀನ್ ಎಜುಕೇಶನ್ ಇಂದ ಹಿಡ್ದು ಇವಾಗ ಈ ಪೃಥ್ವಿ ವಿಶ್ವದಲ್ಲೂ ಇದ್ ಹೀಗೆ ನಡೀತಾ ಇರೋದು. ನಾನ್ ನಿನ್ನ ಕನ್ಫ್ಯೂಸ್ ಮಾಡ್ತಿಲ್ಲ ಜಾನು, ಆದ್ರೆ ಇವತ್ ಒಂದೇ ಒಂದ್ ದಿಸ್ತಲ್ಲಿ ಇಷ್ಟೊಂದ್ ಇನ್ಸಿಡೆಂಟ್ ಎಲ್ಲ ಆಗಿದ್ ನೋಡಿದ್ರೆ ನನ್ ಜಾನು ಮನ್ಸಲ್ಲಿ ಏನಿದೆ ಅಂತ ನಾನ್ ತಿಳ್ಕೊಳ್ಲೇಬೇಕು. ಈಗ್ಲೇ ಆದ್ರೂ ನಿನ್ ಮನ್ಸ್ ಪಿಚ್ ಮಾತಾಡು ಜಾನು. ಅದ್ಯಾಕೆ ಹುಡುಗಿರು ಮನ್ಸಲ್ಲಿ ಏನೋ ಅನ್ಕೊಂತಾರೆ ಆದ್ರೆ ಓಪನ್ ಅಪ್ ಆಗ ಮಾತ್ರ ಮಾತಾಡಲ್ಲ. ಅವ್ರ ಒಪಿನಿಯನ್ನ ಹೇಳಕ್ ಬಂದಾಗ ಯಾವ್ದೋ ಒಂದ್ ವಾಯ್ಸು ಹೋಗಿ ತಡ್ಬಿಡುತ್ತೆ. ಅವ್ರ ಅಪ್ಪನ್ ವಾಯ್ಸ್ ಆಗಿರ್ಬೋದು, ಅವ್ರ ಅಣ್ಣನ್ ವಾಯ್ಸ್ ಆಗಿರ್ಬೋದು, ಅವ್ರ ತಮ್ಮನ್ ವಾಯ್ಸ್ ಆಗಿರ್ಬೋದು, ತಡಿಯೋದಂತೂ ಖಂಡಿತ. ಇದನ್ನೆಲ್ಲ ಹೇಳಿದ್ರೆ ನೀನ್ ಹುಡುಗಿ ತರ ಮಾತಾಡ್ತಾ ಇಲ್ಲ, ಒಳ್ಳೆ ಗಂಡ್ಬಿರಿ ತರ ಮಾತಾಡ್ತಾ ಇದೀಯ ಅಂತ ಎಲ್ರು ನನ್ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ನಾನ್ ಹುಡುಗಿ ತರ ಮಾತಾಡ್ತೀನೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನಾನ್ ನಾನಾಗಿರ್ಬೇಕು ಅದು ಇಂಪಾರ್ಟೆಂಟ್ ಅಷ್ಟೆ. ನನ್ ಜಾನು ಅದೇ ತರ ಇರ್ಬೇಕು ಅಂತ ನಾನು ಆಸೆ ಪಡ್ತಾ ಇದೀನ ಅಷ್ಟೆ. ಹೇಳು ಜಾನು, ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಸಿರಿ, ಇಲ್ಲಿ ನಾನ್ ಡಿಸೈಡ್ ಮಾಡ್ಬೇಕಾ ಅಥವಾ
ಅಪ್ಪ ಡಿಸೈಡ್ ಮಾಡಿದ್ದೆ ಸರಿ ಅಂತ ಸುಮ್ಮನೆ ಆಗ್ಬೇಕಾ? ಒಂದು ಗೊತ್ತಾಗ್ತಿಲ್ಲ ಕಣೆ, ಅದೆಲ್ಲದಕ್ಕಿಂತ ಬೆಳಗ್ಗೆ ಎದ್ರೆ ನನ್ ಮದ್ವೆ. ಈಗ ಇಂಥ ಸಮಯದಲ್ಲಿ ನನ್ನಿಂದ ಏನ್ ಡಿಸೈಡ್ ಮಾಡಕ್ಕಾಗುತ್ತೆ? ಸರಿ, ಇವತ್ ನಡೆದಿದ್ ಇನ್ಸಿಡೆಂಟ್ ಇಂದ ನೀನ್ ಯಾವ್ದನ್ನು ಡಿಸೈಡ್ ಮಾಡ್ಬೇಡ. ಅಲ್ ನೋಡು ಜಾನು, ಅಲ್ ನೋಡು ಏನ್ ಬರ್ದಿದಾರೆ ಅಂತ ನೋಡು. ಅಬಲೆ ಹೆಣ್ಣಿಗೆ ಬಾಳು ಕೊಡಿಸಿದ ಕರ್ಣ, ಮನಸ್ಸಿನಲ್ಲಿ ಅಪ್ಪಟ ಚಿನ್ನ ನಮ್ ಧರ್ಮಣ್ಣ. ನಿನ್ ಫೋಟೋ ತಗೊಂಡು ಅದ್ಯಾವ ತರ ಎಡಿಟ್ ಮಾಡಿದಾರೆ ಅಂತ ನೋಡ್ದ. ಇವರೆಲ್ಲ ಎಷ್ಟು ಚೀಪ್ ಮೆಂಟಾಲಿಟಿ ಇರೋ ಜನ. ಛೇ, ನಿನ್ನ ಒಂದ್ ಭಿಕ್ಷಕಿ ರೇಂಜ್ ತರ ಬರ್ದಿಟ್ಟಿದಾರಲ್ಲ. ಹುಡುಗಿ ಬೇಕು ಅಂತ ಅವರೇ ಅಲ್ವಾ ನಮ್ಮನೆ ಬಾಗ್ಲಕ್ ಬಂದ್ ಬೇಡ್ಕೊಂಡಿದ್ದು? ಆದ್ರೆ ಫೋಟೋದಲ್ಲಿ ಹೇಗ್ ಬರ್ದಿದ್ದಾರೆ ಅಂತ ನೋಡು. ಈ ತರ ಇರೋ ಕ್ಯಾರೆಕ್ಟರ್ ಪರ್ಸನ್ಸ್ನೆಲ್ಲ ಅದನ್ನ ಹೇಗ್ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕಾಗತ್ತೆ? ಸರಿ, ಅದಕ್ಕಿವಾಗ ಏನ್ ಮಾಡೋಣ ಸಿರಿ? ಇದೇ ಅವ್ರ ರಿಯಲ್ ಕ್ಯಾರೆಕ್ಟರ್ಸ್ ಜಾನು. ನೆನ್ಸ್ಕೊಂಡ್ರೆ ನಂಗ್ ಭಯ ಆಗ್ತಾ ಇದೆ. ಅವ್ರ ಮೇಲ್ ಭಯ ಆಗ್ತಾ ಇಲ್ಲ, ನಿನ್ನ ನಿನ್ ಲೈಫ್ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ನನ್ಗೆ. ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಸಿರಿ. ನೀನ್ ಹೇಳೋದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆ, ಆದ್ರೆ ಇವಾಗ ನಾವು ಏನ್ ತಾನೆ ಮಾಡೋಕ್ಕಾಗುತ್ತೆ? ಎಲ್ಲ ಮುಗ್ದು ಹೋಯ್ತಲ್ಲ, ಇದಕ್ಕೂ ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ? ಯಾಕೇನು ಮಾಡಕ್ಕಾಗಲ್ಲ? ಇನ್ನೂ ನಿಂಗ್ ಮದ್ವೆ ಆಗಿಲ್ಲ, ನಿನ್ ಕತ್ತಿಗ್ ತಾಳಿನೂ ಕಟ್ಟಿಲ್ಲ. ಈಗ ನೀನ್ ಮನ್ಸ್ ಮಾಡಿದ್ರು ಇಲ್ಲಿಂದ ಹೋಗ್ಬೋದು. ಏ ಸಿರಿ, ಏನ್ ಮಾತಾಡ್ತಿದ್ಯ ನೀನು? ನನ್ ಸೀರಿಯಸ್ ಆಗಿ ಹೇಳ್ತಾ ಇದೀನ್ ಜಾನು. ನಮ್ ಲೈಫ್ ಹೀಗೆ ಇರ್ಬೇಕು, ಒಂದ್ ಹುಡುಗಾನೇ ನಮ್ ಲೈಫ್ ಅಲ್ಲಿ ಫುಲ್ ಸಪೋರ್ಟ್ ಆಗಿರ್ಬೇಕು ಅನ್ನೋದೆಲ್ಲ ನಂಗ್ ನಂಬಿಕೆನೆ ಇಲ್ಲ. ನಮ್ಗ್ ಇಷ್ಟ ಆದವ್ರ ಜೊತೆ ನಮ್ ಇಷ್ಟ ಬಂದಂಗೆ ಹ್ಯಾಪಿ ಆಗಿರ್ಬೇಕು ಅಷ್ಟೇ, ಅದೇ ನಿಜವಾದ ಲೈಫ್ ಜಾನು. ಸೋ ಸಿಂಪಲ್ ಜಾನು, ಈ ಮದ್ವೆ ಮುಂಜಿ ಅಲ್ಲ ನಂಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ನೀನ್ ಓಕೆ ಅಂದ್ರೆ ನಾವ್ ಇಬ್ರು ಈಗ್ಲಿಂದ ಈಗ್ಲೇ ಇಲ್ಲಿಂದಾನೆ ಹೋಗ್ಬಿಡ್ಬೋದು. ಸರಿಯಾಗಿ ಯೋಚನೆ ಮಾಡು ಜಾನು. ನಂಗಿದೆಲ್ಲ ಬೇಡವಾಗಿತ್ತು. ಅತ್ಗೆ, ಇವತ್ತು ಮುಖ್ಯವಾದ ದಿನ, ಬೀಗ್ರು ಮನೆಯವ್ರ ಮುಂದೆ ಗತ್ತಿಂದ ಇರ್ಬೇಕಲ್ವಾ? ಅಮ್ಮ, ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ. ನನ್ ಕತೆ ಬಿಡು, ನೀನ್ ರೆಡಿ ಆದ್ಯಾ? ಹ್ಞೂ, ನಾನ್ ರೆಡಿನೇ. ಬಾ, ಇವರೆಲ್ಲ ರೆಡಿ ಆದ್ರೆ ನೋಡೋಣ. ಹಾರಿ, ಆಯ್ತು. ಎಲ್ಲ ಜನನಿ, ಕಾಣಿಸ್ತಾ ಇಲ್ಲ? ನಿಮ್ ರೂಮ್ಗೆ ಬಂದಿರ್ಬೇಕಲ್ಲ ರೆಡಿ ಆಗೋದಕ್ಕೆ. ನಮ್ಮ ರೂಮ್ಗೆ ಏನಕ್ಕೆ ಬರ್ತಾಳೆ? ನೆನ್ನೆ ಅವಳು ಇಲ್ಲೇ ತಾನೆ ಮಲಗಿದ್ದು. ನಾವೆಲ್ಲ ಇಲ್ಲಿ ರೆಡಿ ಆಗ್ತಿದ್ವಲ್ಲ, ಅದಕ್ಕೆ ಅಲ್ಲಿ ಬಂದಿರ್ಬೇಕು ಅನ್ಕೊಂಡೆ. ಏ, ಅಲ್ಲಿ ಬಂದಿಲ್ಲ, ಶ್ರೀರಾಮ್ ಒಬ್ಬನೇ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾನೆ. ಸಿರಿ, ಸಿರಿ, ಸಿರಿ ಎಲ್ಲಿ ರೀ? ಸಿರಿನೂ ಕಾಣಿಸ್ತಿಲ್ಲ, ಜನನಿನೂ ಇಲ್ಲ. ಸಿರಿನೂ ಕಾಣಿಸ್ತಾ ಇಲ್ವಾ? ಎಲ್ಲೋದಿಬ್ರು. ಜನನಿಗೊಂದು ಫೋನ್ ಮಾಡಿ ಅಣ್ಣ, ಸಿರಿಗೊಂದು ಫೋನ್ ಮಾಡಿ. ಸ್ವಿಚ್ ಆಫ್ ಬರ್ತಿದ್ಯಾಲೆ. ಸ್ವಿಚ್ ಆಫ್ ಈ ಟೈಮಲ್ಲಿ ಎಲ್ಲಿ ಹೋಗಕ್ ಸಾಧ್ಯ? ನಿನ್ನೆ ರಾತ್ರಿ ಐಶ್ವರ್ಯ ಬಂದು ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳದ್ಲಲ್ಲ, ಅಲ್ಲೇ ಹೋಗಿರ್ಬೇಕು. ಅಲ್ಲೇ ಹೋಗಿರ್ಬೇಕು. ಸಿರಿನೂ ಅಲ್ಲೇ ಹೋಗಿದ್ದಾಳೆ. ಸರಿ ಸರಿ. ಯಾಕಿನ್ನು ರೆಡಿ ಆಗಿಲ್ಲ? ಶಾರ್ಪ್ 6:00 ಗೆ ರೆಡಿ ಆಗಿರಿ ಅಂದಿದ್ದೆ ತಾನೆ, ಯಾಕ್ ಬಂದಿಲ್ಲ? ಅಲ್ಲಮ್ಮ, ಜನನಿ ಮತ್ತೆ ಸಿರಿ ಅಲ್ಲೇ ಬಂದಿರ್ಬೇಕು. ಯಾರು ಬಂದಿಲ್ಲ, ಬ್ಯೂಟಿಷಿಯನ್ಸ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಜನನಿನ ಕರೀರಿ. ಅವರು ಇಲ್ಲೇ ಎಲ್ಲೋ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಫೋನ್ ಮಾಡ್ರಿ ಬೇಗ. ಸ್ವಿಚ್ ಆಫ್ ಬರ್ತಿದೆ,
ಏನು ಸ್ವಿಚ್ ಆಫ್ ಮಾಡ್ತಿದ್ಯಾ? ಅಂದ್ರೆ ಮದ್ವೆ ಹುಡುಗಿ ಕಾಣಿಸ್ತಿಲ್ವಾ ಅಣ್ಣ? ಯಾಕೇನಾಯ್ತು, ಎಲ್ಲ ಹೀಗ್ ನಿಂತಿದ್ದೀರಾ? ಜನನಿ ಕಾಣಿಸ್ತಾ ಇಲ್ವಾ? ಏನು ಜನನಿ ಕಾಣಿಸ್ತಿಲ್ವಾ? ಜನನಿ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಏನಪ್ಪ ಅರ್ಥ? ಟೆನ್ಷನ್ ಮಾಡ್ಕೋಬೇಡ, ಅವಳು ಇಲ್ಲೇ ಎಲ್ಲ ಇರ್ತಾಳೆ. ನೀನ್ ಆ ಕಡೆ ಹೋಗಿ ಹುಡುಕೋ, ನಾವ್ ಈ ಕಡೆ ಹೋಗಿ ಹುಡುಕೋ. ನಾವು ಆ ಕಡೆ ಹೋಗ್ತೀವಿ. ಹೋಗ್ ಹೋಗ್ ಬೇಗ ಹೋಗ್. ಜನನಿ, ಜನನಿ ಎಲ್ ಹೋದ್ಲಪ್ಪ ಇವಳು? ಜನನಿ, ಜನನಿ ಎಲ್ ಹೋದ್ಲಿವಳು? ಜನನಿ, ಜನನಿ ರವಿ, ಒಂದ್ ಕೆಲಸ ಮಾಡು, ಎಲ್ಲರೂ ಒಟ್ಟಿಗೆ ಹುಡ್ಕೋದ್ ಬೇಡ. ನೀವಿಬ್ರು ಆ ಕಡೆ ಹೋಗಿ, ನಾವಿಬ್ರು ಈ ಕಡೆ. ನೀ ಆ ಕಡೆ ಹೋಗು.